ನಮ್ಮ ಪರದೆ ಮೇಲೆ ನಂಬರ್ ಕೂಡ ಹಾಕಿದೀವಿ, ಯಾರಾದರೂ ವೀಕ್ಷಕರು ಏನಾದರೂ ಅವ್ರಿಗೆ ಡೌಟ್ಸ್ ಗಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕರೆ ಮಾಡಿ ಮಾತನಾಡ್ತಾರೆ, ಅವ್ರಿಗೂ ಉತ್ತರವನ್ನು ಕೊಡಬೇಕಾಗತ್ತೆ. ವೀಕ್ಷಕರೇ, ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ, ಕಾಲ್ ಮಾಡಿ ಲಾಯರ್ಸ್ ಜೊತೆ ಮಾತನಾಡಿ. ಸರ್, ಒಂದು ನೀವು ಹೇಳ್ತಾ ಇದ್ರಿ ಪೊಲೀಸರು ಯಾವ ರೀತಿ ಫಾಲೋ ಮಾಡಬೇಕು ಅಂತ, ಇನ್ನ ಹಲ್ಲೆ ಒಳಗಾದವರು ಅಥವಾ ಅರೆಸ್ಟ್ ಮಾಡ್ಬಿಡ್ತೀನಿ ಅಂತ ಏನು ಹೇಳ್ತಾರಲ್ಲ ಅನ್ಸ್ಕೊಂಡವನು, ಯಾವ ರೀತಿ ಪ್ರೊಸೆಸ್ ಅಕಸ್ಮಾತ್ ಅರೆಸ್ಟ್ ಆದ್ಮೇಲೆ ಯಾವ ರೀತಿ ಚಾಲೆಂಜ್ ಮಾಡಬೇಕು ಅಂತ, ಯಾವ ರೀತಿ ಫೈಟ್ ಮಾಡೋದು? ಅರೆಸ್ಟ್ ಆದ್ಮೇಲೆ ದೇ ಹ್ಯಾವ್ ಟು ವಿತಿನ್ 24 hours ಪ್ರೊಡ್ಯೂಸ್ ಮಾಡಬೇಕು ಮ್ಯಾಜಿಸ್ಟ್ರೇಟ್ ಮುಂದೆ. ಕೆಲವರು ಫೋರ್ ಫೈವ್ ಡೇಸ್ ರಿಟೈನ್ ಮಾಡ್ಕೊಂಡಿರ್ತಾರೆ, ಅದು ನಾರ್ಮಲಿ ನಡೆಯೋದೇ, ಅದು ದಟ್ ಈಸ್ ಹ್ಯೂಮನ್ ರೈಟ್ಸ್ ವಯೋಲೇಷನ್, ಅದು ಬೇರೆ ವಿಷಯ. ಅವರು ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ವಿತಿನ್ 24 hours ಒಳಗಡೆ ಅರೆಸ್ಟ್ ಮಾಡಿದ್ವಿ ಅಂತ ತೋರಿಸ್ಕೊಳ್ತಾರೆ. ಅದು ನಡೆಯೋದೆ, ಎಲ್ಲ ಕಡೆ ನಡೆಯೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ನಡೆಯುತ್ತೆ. ಅದು ಹೋದ್ಮೇಲೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಬೇಲ್ ಬುಲ್ ಅಫೆನ್ಸ್ ಇದ್ರೆ ಮ್ಯಾಂಡೇಟ್ರಿ ಬೇಲ್ ಕೊಡ್ತಾರೆ ಅಂಡರ್ ಕಂಡೀಷನ್ಸು, ಶೂರಿಟಿ ಗ್ಯೂರಿಟಿ ರೆಡಿ ಮಾಡ್ಕೋಬೇಕು ಅವನು. ಇಲ್ಲಾಂದರೆ ವೆರಿ ಸೀರಿಯಸ್ ಸೀನಿಯರ್ಸ್ ಅಫೆನ್ಸ್ ಇದ್ರೆ ದೇ ವಿಲ್ ಬಿ ಸೆಂಟ್ ಟು ಜುಡಿಷಿಯಲ್ ಕಸ್ಟಡಿ, ಪಾರಪ್ಪ ನಗರ ಹಾರ ಬೆಂಗಳೂರಿನಲ್ಲಿ, ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ನಲ್ಲಿ ಆಗ್ತಾರೆ, ಅದು ಬೇರೆ ವಿಷಯ. ಆಮೇಲೆ ಬೇಲ್ ಬಂದರೆ ಈಚೆ ಕಡೆ ಬರ್ತಾನೆ ಬೇಲ್ ಕಂಡೀಷನ್ ಮೇಲೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಚಾರ್ಜ್ ಶೀಟ್ ಹಾಕ್ತಾರೆ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇವಾಗ ಸಪೋಸ್ ಏನೋ ಒಂದು ಮರ್ಡರ್ ಆಗಿರುತ್ತೆ, ಥೆಫ್ಟ್ ಆಗಿರುತ್ತೆ, ಇಲ್ಲ ಇವನು ಕರ್ಕೊಂಡು ಏ ನೋಡಿ ಒಪ್ಕೊಳ್ಳ ಅಲ್ಲೇ ನಾಲ್ಕು ಹಾಕ್ತೀನಿ ಬೋಲಿ ಮಗನೇ ಬೂಟ್ ಕಾಲು ಹೊಡಿತೀನಿ ಒಪ್ಕೊಂಡಿದ್ದಂಗೆ ಸೈನ್ ಮಾಡಿ ಅಂತಾರೆ. ಅದೆಲ್ಲ ಜೀರೋ ವ್ಯಾಲ್ಯೂ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಫೋರ್ಸ್ ಮಾಡ್ತಾರೆ ಅಂತ, ಬಲವಂತವಾಗಿ ಒಂದು ಆಪಾದನೆಯನ್ನು ಒಪ್ಕೊಳ್ಬೇಕು ಅಂತಂದ್ರೆ ಒಬ್ಬ ಮನುಷ್ಯನಿಗೆ ನೆಕ್ಸ್ಟ್ ಅದನ್ನ ಶಿಕ್ಷೆ ಆಗ್ಬಿಡ್ತದೆ. ಆಗೋದಿಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಏನು ನೀವು ಕನ್ಫೆಷನ್ ಕೊಟ್ಟರೆ ಕೂಡ ಅಂಡ್ CRPC ನಲ್ಲಿ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಜೀರೋ ಇಲ್ಲ ಮೈನಸ್ ಆ ವ್ಯಾಲ್ಯೂ, ಅದು ಕೋರ್ಟ್ ನಾನು ಇಡೋದಿಲ್ಲ. ಓಕೆ. ಯಾಕಂದ್ರೆ ಬೈ ಫೋರ್ಸ್ ನಾನು ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಇನ್ನೊಬ್ಬ ನೀವು ಅಪರಾಧ ಮಾಡಿದ್ರೆ ನಿಮ್ಮ ಜಾಗದಲ್ಲಿ ಇನ್ನೊಬ್ಬರು ಕರ್ಕೊಂಡು ಬಂದಿರ್ತೀನಿ, ಅವನ ಒಪ್ಕೊಳ್ಳೇ ಇಲ್ಲಿ ಅಂತ ಸೈನ್ ಮಾಡಿಸ್ಕೊಂಡ್ಬಿಟ್ರೆ ವಾಲಂಟರಿ ಕನ್ಫೆಷನ್ ಸ್ಟೇಟ್ಮೆಂಟ್, ಇಟ್ ಈಸ್ ಹ್ಯಾವಿಂಗ್ ನಾಟ್ ಜೀರೋ ವ್ಯಾಲ್ಯೂ ಮೈನಸ್ ವ್ಯಾಲ್ಯೂ, ದೇ ಹ್ಯಾವ್ ಟು ಪ್ರೂವ್ ಇಟ್ ಪಾಸಿಟಿವ್ಲಿ. ಓಕೆ. ಆಮೇಲೆ ಇನ್ನೊಂದು, ಈ ಏನೇ ನಿಂದು ಪೊಲೀಸ್ ಮೊಬೈಲ್ ಕೇಳ್ತಾರೆ ಕೋಡ್ ಇದಿರುತ್ತೆ ಲಾಕ್ ಏನು ಅಂತೀರಾ, ಸ್ಕ್ರೀನ್ ಓಪನ್ ಪ್ಯಾಟರ್ನ್ ಇರುತ್ತೆ, ಏ ಓಪನ್ ಮಾಡಿಕೊಡೆ. ಒಬ್ರು ಕರೆ ಮಾಡಿದ್ದಾರೆ, ರಾಜಪ್ಪ ಅಂತ ವಿಜಯನಗರದಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಲಾಯರ್ ಸರ್ ಇದ್ದಾರೆ, ಮಾತನಾಡಿ. ಅದೇ ಅಲ್ಲಿ ನೋಡಿದೆ ನಾನು ಟಿವಿನಲ್ಲಿ, ಅದಕ್ಕೆ ಫೋನ್ ಮಾಡಿದೆ. ಓಕೆ. ಹಲೋ ಸರ್, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ನಾನ್ ಸರ್ ನಾಗಪ್ಪ ಅಂತ, ಉಮ್ಮತ್ತೂರು ಚಾಮರಾಜನಗರ ತಾಲೂಕು ಡಿಸ್ಟಿಕ್. ಎಸ್ ಹೇಳಿ ಸರ್. ಬಟ್ ಈಗ ಒಬ್ಬ ಪಾರ್ಟಿನ ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು, ಅರೆಸ್ಟ್ ಮಾಡಿ ಫರ್ದರ್ ಸ್ಟೇಷನ್ ಕರ್ಕೊಂಡು ಹೋಗಿರ್ತಾರೆ. ನಾವು ಅಲ್ಲಿ ವಾರಂಟ್ ತಗೊಂಡ್ರೆ ಕೋರ್ಟ್ ಇಂದ ಅಲ್ಲಿ ಸ್ಟೇಷನ್ ಇರೋದೇ ಇಲ್ಲ. ವಾರಂಟ್ ತಗೊಂಡ್ ಬಂದ್ರೆ ಪೊಲೀಸರು ಸ್ಟೇಷನ್ ಇಲ್ಲ, ನಾವು ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಅರೆಸ್ಟ್ ಮಾಡಿದವರು ಇರೋದೇ ಇಲ್ಲ ಸ್ಟೇಷನ್ ಅಲ್ಲಿ. ಅವ್ರು ಎಲ್ಲ ಒಂದ್ ಕಡೆ ತಗೊಂಡು ಗೌಪ್ಯವಾಗಿ ಇಟ್ಟಿರ್ತಾರೆ, ನಮ್ ಕಣ್ಣಿಗೆ ಕಾಣಲ್ಲ. ಓಕೆ. ಆವಾಗ ಎಬಿಎಸ್ ಕಾಪೀಸ್ ಬಗ್ಗೆ ಎಬಿಎಸ್ ಕಾಪೀಸ್ ಬೇರೆ, ಎಬಿಎಸ್ ಕಾಪೀಸ್ ಬಲ ದೊಡ್ಡ ವಿಷಯ. ಓಕೆ. ಇವಾಗ ಎಲ್ಲೆಲ್ಲಿ ನಿಮಗೆ ಇಟ್ಟಿರ್ತಾರೆ ಅಂತ ಸ್ವಲ್ಪ ನೀವು ಕಣ್ಣಿಡಿಬೇಕು. ನಾವಂದ್ರೆ ಸರ್ ಸ್ಟೇಷನ್ ಇವಾಗಲೇ ನಾವು ನೋಡ್ಬಿಟ್ಟು ಹೋಗಿ ಇದು ತಗೊಂಬಂದಿರ್ತೀವಿ ಸರ್ ಕೋರ್ಟ್ ಇಂದ. ಓಕೆ. ಒಂದು ವಿಷಯ ಹೇಳ್ತೀನಿ, ನೇರವಾಗಿ ಅಲ್ಲಿ ಕೋರ್ಟ್ ಪಿ ಸಿ ಹಾಕಿರ್ತಾರಲ್ಲ, ಆ ಪಿ ಸಿ ಇಂಟಿಮೇಶನ್ ಕೊಟ್ಟಿರ್ತಾನೆ ಅವ್ರಿಗೆ. ಹೌದು. ಆವಾಗ ಏನ್ ಮಾಡ್ತಾರ ಅವನ್ನ ಆ ಪಾರ್ಟಿನ ಬೇರೆ ಕಡೆ ಎಲ್ಲ ತೋಟನ ಎಲ್ಲಾರು ರೆಸಾರ್ಟ್ ಎಲ್ಲ ಒಂದ್ ಕಡೆ ಅವ್ರಿಗೆ ಗೊತ್ತಿರೋ ಕಡೆ ತಗೊಂಡು ಹೋಗ್ತಾರೆ. ಪ್ರೈವೇಟ್ 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 ಅರೆಸ್ಟ್, ಪ್ರೈವೇಟ್ ಇಂಪ್ರಿಸನ್ಮೆಂಟ್, ಪ್ರೈವೇಟ್. ಒಂದ್ ವಿಷಯ ಹೇಳ್ತೀನಿ ಕೇಳಿ, ಅರ್ಥ ಆಯ್ತು. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇದು ಒಂದು ಕ್ಲಿಷ್ಟವಾದ ಪರಿಸ್ಥಿತಿ, ಪೊಲೀಸರು ಜೊತೆಗೆ ಹೋಗ್ತಾರಿಲ್ವಾ, ಕರ್ಕೊಂಡು ಹೋಗ್ತಾರೆ. ಆವಾಗ ನಮ್ಮವ್ರು ಯಾರೋ ವಿಡಿಯೋ ಕ್ಯಾಮ್ರಾ ಫೋಟೋ ತಗೋಬೇಕು ಕೇಳಿ. ಆಮೇಲೆ ನಾವು ಆಮೇಲೆ ಡೇಟ್ ಇರುತ್ತೆ, ಇದಿರುತ್ತೆ, ನಾಲ್ಕು ದಿವಸ ಆದ್ರೂ ಕೋರ್ಟ್ ಪ್ರೊಡ್ಯೂಸ್ ಮಾಡೋದಿಲ್ಲ, ಸ್ಟೇಷನ್ ಅಲ್ಲಿ ಇರೋದಿಲ್ಲ. ಸ್ಟೇಷನ್ ಕೇಳ್ತೀವಿ, ಸ್ವಲ್ಪ ಶಾಂತವಾಗಿ ಕೇಳ್ಬಿಡಿ. ಇವಾಗ ನಿಮ್ಮ ಪೇರೆಂಟ್ಸು, ನಿಮ್ಮ ಮಗನ, ನಿಮ್ಮ ತಂದೆ ಯಾರೋ ಬರ್ತಾರ ಸ್ಟೇಷನ್ ಅಲ್ಲಿ, ಅಲ್ಲೇ ಮುಗಿದಲ್ಲಿ ಕೂರಿಸಿರ್ತಾನೆ, ಇರೋದಿಲ್ಲ, ಇಲ್ಲ ಹೋಗ್ಯಾ ಅಂತಾರೆ, ಅಥವಾ ಕರ್ಕೊಂಡು ಹೋಗಿ ಇಟ್ಕೊಂಡ್ ಬಿಟ್ಟಿರ್ತಾರೆ. ಇವಾಗ ಏನ್ ಮಾಡ್ಬೇಕು, CRPS ಒಂದು ಪ್ರಾವಿಷನ್ ಇದೆ, ಆವಾಗ ಕೋರ್ಟ್ ಕಮಿಷನರ್, ಅಡ್ವೊಕೇಟ್ ಕಮಿಷನರ್ ಸೆಕ್ಷನ್ ಹಾಕಿ, ಸರ್ ಈ ಥರ ನಾಲ್ಕು ದಿವಸ ಮೂರು ದಿವಸ ಕರ್ಕೊಂಡು ಹೋಗಿದ್ದು ಇವರೇ ನೋಡಿ ಫೋಟೋ ಇದೆ ಅಥವಾ ಅನುಮಾನ ಇದೆ, ನಾವು ಪೊಲೀಸ್ ಸ್ಟೇಷನ್ ಸರ್ಚ್ ಮಾಡಬೇಕು, ಅಡ್ವೊಕೇಟ್ ಕಮಿಷನರ್ ಕಲಿಸಿ ಅಂದರೆ ಅಡ್ವೊಕೇಟು ಏನು ಮಾಡ್ತಾನೆ, ಅವರು ಜೊತೆಗೆ ಟೀಮ್ ಬಂದು ಡಬ 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 ಅನ್ನೋಡ ಹೋಗಿ ಎಲ್ಲ ಆ ಕಡೆ ಹುಡುಕ್ತಾರೆ. ಹಿಂಗೆ ಹೋಗುವಾಗ
ಚೇಷನ್ ಒಳಗೆ ಹೋಗುವಾದ್ರೆ ಸರ್ಚ್ ವಾರಂಟ್ ಸರ್ಚ್ ವಾರಂಟ್ ಸರ್ಚ್ ವಾರಂಟ್ ಹೇಳ್ತಾರೆ, ಪೊಲೀಸರು ಅಡ್ಡ ಮಾಡೋಂಗಿಲ್ಲ, ಅವ್ರ ಅಡ್ಡ ಸರ್ಚ್ ವಾರಂಟ್ ಇದೆ ಅಂತ. ಎಲ್ಲ ಕೋಣೆಗಳಲ್ಲಿ ಹುಡುಕ್ಬೋದು, ಹೇಳ್ಕೊಂಡು ಬರ್ತೀವಿ ಅವರಪ್ಪ ಇಲ್ಲಿ ಇದ್ದಾನೆ ಅಂತ. ಅವರೇ ಕೋರ್ಟ್ ಕಮಿ ಅಡ್ವೊಕೇಟ್ ಕಮಿಷನರೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು.